ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಈಗ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಬಳ್ಳಾರಿಯಿಂದ ರಾಯಚೂರಿಗೆ ಲಿಂಕ್ ಪಡೀತಾ ಈ ಪ್ರಕರಣ ಅನ್ನುವಂಥ ಪ್ರಶ್ನೆ ಈಗ. ತೆಲಂಗಾಣ ಉಸ್ತುವಾರಿ ಆಗಿದ್ದಾರೆ ಎನ್ ಎಸ್ ಬೋಸರಾಜ್. ಸೊ ಬೋಸರಾಜ್ರಿಂದ ಚುನಾವಣೆಯ ಹಣ ಬಳಕೆ ಆಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಈಗ ನೋಡಿ ಎಲ್ಲೆಲ್ಲಿ ತನಕ ಹೋಗ್ತಾ ಇದೆ ಈ ಪ್ರಕರಣ ಅಂತೇಳಿ. ರಾಯಚೂರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ. ಸಿಬಿಐ ಕೇಸಲ್ಲಿ ಬೋಸರಾಜ್ ಆಗಿರ್ಬೋದು, ದದ್ದಲ್ ಅವರ ಹೆಸರನ್ನು ಉಲ್ಲೇಖಿಸಲು ಆಗ್ರಹಿಸಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ. ಸೊ ರಾಯಚೂರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿಯಿಂದ ಒತ್ತಾಯ ಇದು. ಬೋಸರಾಜ್ ಜೊತೆಗೆ ಶಾಸಕ ದದ್ದಲ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು, ರಾಯಚೂರಿನ ಸಚಿವರು ಮತ್ತು ಶಾಸಕ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷರ ವಿರುದ್ಧ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರ ಆಕ್ರೋಶ ಇದು. ಸೊ ನಿರಂತರವಾಗಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡಲಾಯಿತು. ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂಥೇಳಿ ತದನಂತರ ಒತ್ತಾಯಪೂರ್ವಕವಾಗಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂಗೆ ಅವರು ರಾಜೀನಾಮೆ ಕೊಟ್ಟರು. ಸೊ ಈಗ ಈ ರೀತಿಯಾಗಿ ವ್ಯವಹಾರ ಆಗಿದೆ, ಹಗರಣ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಇಬ್ಬರು ಅಧಿಕಾರಿಗಳ ಅಮಾನತು ಕೂಡ ಈಗಾಗಲೇ ಆಗಿರುವಂಥದ್ದು, 5-6 ಜನ ಅರೆಸ್ಟ್ ಆಗಿದ್ದಾರೆ, ಅವರ ತನಿಖೆ ಕೂಡ ನಡೀತಾ ಇದೆ. ಬಟ್ ಇನ್ನೊಂದು ಆರೋಪ ಏನು ಅಂತಂದರೆ ಈ ಬಳ್ಳಾರಿಯಿಂದ ರಾಯಚೂರಿಗೆ ಲಿಂಕ್ ಹೇಗಾಯಿತು ಈ ಒಂದು ಪ್ರಕರಣ ಅನ್ನೋದು. ಇಡೀ ಕರ್ನಾಟಕದ ಅಕ್ರಮ ದಂಧೆಗಳನ್ನ ಭ್ರಷ್ಟಾಚಾರ ಮಾಡಲಿಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥ ನೆಕ್ಕಿಂಟ್ ಫ್ಯಾಮಿಲಿ. ಇದು ನೆಕ್ಕಿಂಟ್ ಫ್ಯಾಮಿಲಿ ನೇರವಾಗಿ ಸಾಮಾನ್ಯ ತೆಲಂಗಾಣದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಎನ್ ಎಸ್ ಭೋಸರಾಜ್ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥವ್ರು. ಹೀಗಾಗಿ ಎನ್ ಎಸ್ ಭೋಸರಾಜ್ ತೆಲಂಗಾಣ ಉಸ್ತುವಾರಿ ಆಗಿರ್ತಕ್ಕಂಥ ಎನ್ ಎಸ್ ಭೋಸರಾಜ್ ಕೂಡ ಇದರಲ್ಲಿ ಮುಖ್ಯ ಪಾತ್ರದಾರ. ಇವ್ರ ಮೇಲೆ ಕೂಡ ಸಿಬಿಐ ಎಫ್ಐಆರ್ ಆಗಬೇಕು. ದದ್ದಲ್ ಮತ್ತು ಎನ್ ಎಸ್ ಭೋಸರಾಜ್ ಇವರಿಬ್ಬರ ಮೇಲೆ ಕೂಡ ಎಫ್ಐಆರ್ ಆಗಬೇಕು. ಯಾಕಂದ್ರೆ ತೆಲಂಗಾಣಕ್ಕೆ ಹಣ ವರ್ಗಾವಣೆ ಆಗ್ಬೇಕಂತಂದ್ರೆ ಆಂಧ್ರದ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಭೋಸರಾಜ್ ಅವರು, ನಾಗರಾಜ್ ನೆಕ್ಕಿಂಟಿ ಅವರು, ನಾಗೇಶ್ವರ ಅವರು ಇವರ ಮೂಲಕ ಈ ಹಣವನ್ನ ಆಂಧ್ರಕ್ಕೆ ಹೋಗಿರ್ತಕ್ಕಂಥದ್ದು, ಅದನ್ನ ಅತಿ ಹೆಚ್ಚಿಗೆ ಚುನಾವಣೆಗಳಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾ ಜನತಾದಳದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿ ಅಧ್ಯಕ್ಷನಾಗಿರ್ತಕ್ಕಂಥ ಬಸವನಗೌಡ ದದ್ದಲ್, ತೆಲಂಗಾಣ ಉಸ್ತುವಾರಿ ಆಗಿರ್ತಕ್ಕಂಥ ಎನ್ ಎಸ್ ಭೋಸರಾಜ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಂತಕ್ಕಂಥ ಒಂದು ಮನವಿ ಪತ್ರವನ್ನ ರಾಜ್ಯಪಾಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅನ್ನೋದು ಗೊತ್ತು, ಬಟ್ ಈಗ ರಾಯಚೂರಿಗೆ ಈ ಪ್ರಕರಣ ಲಿಂಕ್ ಪಡೀತಾ ಇರುವಂಥದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಎಂ ಕುಮಾರ್, ನಿಜವಾಗ್ಲೂ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಆರೋಪದಡಿ ಇವಾಗ ಬಳ್ಳಾರಿಯಿಂದ ರಾಯಚೂರಿಗೂ ಕೂಡ ಲಿಂಕ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ತೆಲಂಗಾಣದಲ್ಲಿ ನಡೆದಿರುವಂತ ಸಂದರ್ಭದಲ್ಲಿ ಅಲ್ಲಿ ಈ ವಾಲ್ಮೀಕಿ ಅಭಿವೃದ್ಧಿಯ ಆ ಹಣವನ್ನು ಅಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನು ಸಣ್ಣ ನೀರಾವರಿ ಸಚಿವರಾದಂತ ಎನ್ ಎಸ್ ಭೋಸರಾಜು ಮತ್ತೆ ಏನು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತ ಇದು ಬಸವನಗೌಡ ದದ್ದಲ್ ಅವ್ರ ಮೇಲೆ ಕೂಡ ಆರೋಪ ಬರ್ತಾ ಇರುವಂತದ್ದು. ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸ್ಬೇಕು, ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ಇಲ್ಲಿರುವಂತ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಅವರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಇರುವಂತದ್ದು ಸಾಕಷ್ಟು ಸಚಿವರು ಇದ್ದಾರೆ ಮತ್ತೆ ಇಲ್ಲಿ ಶಾಸಕರು ಇದ್ದಾರೆ, ಇದರಲ್ಲಿ ಭಾಗವಹಿಸಿ ಇದೆಲ್ಲ ಎಲ್ಲರೂ ಸರ್ಕಾರದನ್ನೇ ನೇರವಾಗಿ ಹೊಣೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಸಂಪೂರ್ಣ ಹೀಗೆ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.